ಕೊನೆಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಜಗ್ಗೇಶ್ ರವರಿಗೆ ಕ್ಷಮೆ ಯಾಚಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂತ ನೋಡುವ ಮುನ್ನ ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಎಲ್ಲೆಲ್ಲಿ ಸ್ಪ್ರೆಡ್ ಆಯ್ತು, ಏನೇನಕ್ಕೆ ಸ್ಪ್ರೆಡ್ ಆಯ್ತು ನಮಗೂ ಗೊತ್ತಿಲ್ಲ ಸರ್. ಈ ನಮ್ಮ ಹುಡುಗರು ಅವ್ರು ಹೋಗೋದು ಗೊತ್ತಿಲ್ಲ, ಅಲ್ಲಿ ಏನಾಗಿದೆ ನಮಗೂ ಗೊತ್ತಿಲ್ಲ. ಬಟ್ ಒಂದು ಹೌದು, ಜಗ್ಗೆ ಸರ್ ನಮ್ಮ ಸೀನಿಯರು. ಈಗ ನನ್ನ ಸೆಲೆಬ್ರಿಟಿಗಳಿಂದ ಅವ್ರಿಗೆ ಬೇಜಾರಾಗಿದ್ರೆ ನಾನು ಇಲ್ಲಿಂದನೇ ಜಗ್ಗೆ ಸರ್ಗೆ ಸಾರಿ ಕೇಳ್ತೀನಿ. ಅವ್ರು ಸೀನಿಯರ್ ಸರ್, ಅವ್ರು ದೊಡ್ಡವರು. ಅಲ್ಲ, ಅವ್ರು ದೊಡ್ಡವರು ಸರ್. ನಮ್ಮ ಸೆಲೆಬ್ರಿಟಿಗಳಿಂದ ಅವ್ರಿಗೆ ಬೇಜಾರಾಗಿದ್ರೆ ನಾನು ಇಲ್ಲಿಂದನೇ ದಯವಿಟ್ಟು ಕ್ಷಮಿಸ್ಬಿಡಿ ಜಗ್ಗೆ ಸರ್, ಅವ್ರ ಪರವಾಗಿ ನಾನು ನಿಮ್ಗೆ ಕ್ಷಮೆ. ಎಲ್ಲೆಲ್ಲಿ ಸ್ಪ್ರೆಡ್ ಆಯಿತು, ಏನೇನಕ್ಕೆ ಸ್ಪ್ರೆಡ್ ಆಯಿತು ನಮಗೂ ಗೊತ್ತಿಲ್ಲ ಸರ್. ಈ ನಮ್ಮ ಹುಡುಗರು ಅವ್ರು ಹೋಗೋದು ಗೊತ್ತಿಲ್ಲ, ಅಲ್ಲಿ ಏನಾಗಿದೆ ನಮಗೂ ಗೊತ್ತಿಲ್ಲ. ಬಟ್ ಒಂದು ಹೌದು, ಜಗ್ಗೆ ಸರ್ ನಮ್ಮ ಸೀನಿಯರು. ನನ್ನ ಸೆಲೆಬ್ರಿಟಿಗಳಿಂದ ಅವ್ರಿಗೆ ಬೇಜಾರಾಗಿದ್ರೆ ನಾನು ಇಲ್ಲಿಂದನೇ ಜಗ್ಗೆ ಸರ್ಗೆ ಸಾರಿ ಕೇಳ್ತೀನಿ. ಅವ್ರು ಸೀನಿಯರ್ ಸರ್, ಅವ್ರು ದೊಡ್ಡವರು. ಅಲ್ಲ, ಅವ್ರು ದೊಡ್ಡವರು ಸರ್. ನಮ್ಮ ಸೆಲೆಬ್ರಿಟಿಗಳಿಂದ ಅವ್ರಿಗೆ ಬೇಜಾರಾಗಿದ್ರೆ ನಾನು ಇಲ್ಲಿಂದನೇ ದಯವಿಟ್ಟು ಕ್ಷಮಿಸ್ಬಿಡಿ ಜಗ್ಗೆ ಸರ್, ಅವ್ರ ಪರವಾಗಿ ನಾನು ನಿಮ್ಗೆ ಕ್ಷಮೆ. ಕೊನೆಗೂ ದರ್ಶನ್ ರವರದ್ದು ಯಾವುದೇ ತಪ್ಪು ಇಲ್ಲದಿದ್ದರೂ ಅವರ ಅಭಿಮಾನಿಗಳಿಗೋಸ್ಕರ ತಲೆ ಬಾಗಿ ಡಿ ಬಾಸ್ ರವರೇ ಖುದ್ದು ಜಗ್ಗೇಶ್ ರವರಿಗೆ ಕ್ಷಮೆ ಕೇಳಿದ್ದಾರೆ. ಇನ್ನು ಇದಕ್ಕಿಂತ ದೊಡ್ಡ ಗುಣ ಎಲ್ಲಿದೆ? ದರ್ಶನ್ ರವರ ಈ ಕೆಲಸ ನಿಮಗೆ ಮೆಚ್ಚುಗೆಯಾಗಿದ್ರೆ ಸೂಪರ್ ಡಿ ಬಾಸ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.